ನನಗೆ ಗೊತ್ತಿಲ್ಲ ಅವಳ ಹತ್ರ ಕೀ ಇರೋದು. ಸೊ ನನಗೆ ಆ ಫೀಲಿಂಗ್ ಇವಾಗ ಬಂದ್ಬಿಡ್ತಿದ್ದು ನಮ್ಮನೇನೆ ಅಂತ. ಈ ರೀತಿ ಡೇ ಫಿಕ್ಸ್ ಮಾಡಿ ನಾನು ವ್ಲಾಗ್ ಮಾಡ್ತಾ ಇರೋದು ನನಗೆ ಒಂಥರ ನ್ಯಾಚುರಲ್ ಆಗಿ ಅನಿಸ್ತಾ ಇಲ್ಲ, ಎಲ್ಲೊಂದು ಕಡೆ ಮಾಡ್ಬೇಕಲ್ಲ ಅಂತ ಮಾಡ್ತಾ ಇದ್ದೀನಿ. ಇನ್ಮೇಲೆ ನಾವು ಯಾವಾಗ ಬೇಕು ಅವಾಗ ವ್ಲಾಗ್ ಮಾಡೋಣ. ನನಗೆ ವಾರದಲ್ಲಿ ಬೇರೆ ದಿನಗಳಲ್ಲಿ ವ್ಲಾಗ್ ಮಾಡ್ಬೇಕಂತ ಅನಿಸಿದ್ರೆ ನಾನು ಸ್ಟಾರ್ಟ್ ಮಾಡ್ತೀನಿ. ಮತ್ತು ಕೆಲವು ಟೈಮು ಒಳ್ಳೊಳ್ಳೆ ಸ್ಟೋರೀಸ್ ಇರುತ್ತೆ, ಅಂದರೆ ಕೆಲವೊಂದು ಇನ್ಸಿಡೆಂಟ್ ಆಗಿರುತ್ತೆ, ಅದನ್ನು ಶೇರ್ ಮಾಡ್ಕೋಬೇಕಂತ ಅನಿಸುತ್ತೆ. ಅದು ಮತ್ತೆ ಸಂಡೇ ತನಕ ಅಥವಾ ಈ ವೆಡ್ನೆಸ್ಡೇ ತನಕ ನೆನಪಿರಲ್ಲ. ಸೊ ಆ ಟೈಮಲ್ಲಿ ಅನಿಸ್ತಾ ಸೊ ಒಂದು ಸಣ್ಣ ವ್ಲಾಗ್ ಆದರೂ ಪರವಾಗಿಲ್ಲ, 5-6 ಮಿನಿಟ್ಸಿಂದು. ಸೊ ಅದರಲ್ಲೇ ಮಾಡಿ ಮುಗಿಸೋಣ, ಓಕೆನಾ? ಇವತ್ತೀಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಸೋನು ಕನ್ನಡ ವ್ಲಾಗ್ಸ್. ಇವತ್ತು ಪ್ರೋಟೀನ್ ಪೌಡರ್ ಮಾಡಬೇಕು, ಫೇಸ್ ವಾಶ್ ಪೌಡರ್ ಮಾಡ್ಕೋಬೇಕು, ಆಮೇಲೆ ಹರ್ಬಲ್ ಹೇರ್ ಆಯಿಲ್ ರೆಡಿ ಮಾಡ್ಕೋಬೇಕು. ಈ ಮೂರು ಖಾಲಿ ಆಗಿದೆ. ಫೇಸ್ ವಾಶ್ ಸ್ವಲ್ಪ ಇದೆ, ಒಂದು ವಾರ ತನಕ ಬರುತ್ತೆ ಅಷ್ಟೇ. ಇವತ್ತೇ ಮಾಡ್ಕೊಂಬಿಡೋಣ, ಮತ್ತೆ ನೆಕ್ಸ್ಟ್ ವಾರದಿಂದ ಅದು ಯೂಸ್ ಆಗುತ್ತೆ. ಹಾಗೆ ಇವತ್ತು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಚಿಕ್ಕಪೇಟೆಯಲ್ಲಿ ನಾವು ಸ್ವಲ್ಪ ಕುಕ್ ವೇರ್ಸ್ಗಳನ್ನು ತೊಗೊಂಬರೋಣ. ಕಿಚನ್ ರೂಮ್ನ ಆದಷ್ಟು ಬೇಗ ಚೇಂಜ್ ಮಾಡಬೇಕು ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ಇವತ್ತು ಟೈಮ್ ಬಂದಿದೆ, ಇವತ್ತು ನಾವು ಚೇಂಜ್ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ಸಿಲ್ವರ್ ಪಾತ್ರೆಗಳು, ಅಲ್ಯೂಮಿನಿಯಂ ಪಾತ್ರೆಗಳನ್ನೆಲ್ಲ ಡಂಪ್ ಮಾಡ್ತಾ ಇದ್ದೀವಿ. ತಗೊಂಡು ಹೋಗ್ತೀವಿ, ಅಲ್ಲೇನೋ ಎಕ್ಸ್ಚೇಂಜ್ ಕೊಡ್ತಾರಂತೆ, ಕೊಟ್ಟರೆ ಕೊಡಲಿ, ಅದರ್ವೈಸ್ ಅದನ್ನು ನಾವು ಮೇಲೆಲ್ಲಾದರೂ ಮೇಲ್ ಮೀನ್ಸು ಇಲ್ಲಿ ಅಲ್ಲಿ ಕಾಣ್ತಾ ಇದೆಯಾ ಮೇಲೆ ಆ ಒಂದು ಪ್ಲೇಸ್ ಇದೆಲ್ಲ ಅಲ್ಲಿ ಹಾಕ್ಬಿಡೋಣ, ಓಕೆನಾ? ಯೂಸ್ ಮಾಡದೇ ಇರೋದೆಲ್ಲ. ಸೊ ಕಿಚನ್ ರೂಮ್ ಇವತ್ತಿಂದ ನ್ಯೂ ಆಗಿ ಸೆಟಪ್ ಆಗ್ತಾ ಇದೆ. ಆದಷ್ಟು ನಾವು ಅಂದ್ಕೊಂಡಿದ್ದು ನಾವೇನು ಹೇಳಿದ್ದೀವಿ ಅದನ್ನು ನಾವು ಇವಾಗ ಮಾಡೋಣ. ಈಗ ಬನ್ನಿ, ಸದ್ಯಕ್ಕೆ ಹೇರ್ ಆಯಿಲ್ ರೆಡಿ ಮಾಡ್ಕೊಳ್ಳೋಣ. ನಾನು ತುಳಸಿ ತಗೊಂಬಂದಿದ್ದೀನಿ, ಸಿ ತುಳಸಿಯಲ್ಲೇ ಇದೆ, ಆಮೇಲೆ ವೀಳ್ಯದಲ್ಲೇನೂ ಇದೆ. ಇನ್ನೇನಿದೆ, ಇದು ಫೇಸ್ ವಾಶ್ ಪೌಡರ್ ಇದೆ, ಹೆಸರು ಅಲ್ಲ ಹೆಸರು ಕಾಳು, ಇದು ಕಡಲೆಬೇಳೆ. ನಾನು ಇವಾಗ ನಿಮಗೆ ಡೀಟೇಲ್ ಆಗಿ ತೋರಿಸಲ್ಲ ಏನೇನು ಹಾಕ್ತಾ ಇದ್ದೀನಿ ಅಂತ, ಬಿಕಾಸ್ ನಿಮಗೆ ಆಲ್ರೆಡಿ ಗೊತ್ತಿದೆ ನಾನು ರೆಡಿ ಮಾಡೋ ಫೇಸ್ ವಾಶ್ ಪೌಡರಲ್ಲಿ ಏನೆಲ್ಲ ಇರುತ್ತೆ, ಮತ್ತು ಹರ್ಬಲ್ ಹೇರ್ ಆಯಿಲ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ. ಸೊ ನಾವು ಬೇಗ ಬೇಗ ಈ ಎರಡು ಇವಾಗ ಮುಗಿಸೋಣ, ಆಮೇಲೆ ಪ್ರೋಟೀನ್ ಪೌಡರ್ನ ಸಂಜೆ ಬಂದು ರೆಡಿ ಮಾಡೋಣ. ಯಾಕಂದರೆ ಅದಕ್ಕೆ ಬಾದಾಮ್ ಬೇಕು, ಬಾದಾಮ್ ಸ್ವಲ್ಪ ಕಡಿಮೆ ಇದೆ, ಆಮೇಲೆ ಕಡಲೆ ಬೀಜನೂ ಬೇಕು, ಅದು ಸ್ವಲ್ಪ ಶಾರ್ಟೇಜ್ ಆಗುತ್ತೆ. ಸೊ ಅದನ್ನೆಲ್ಲ ತಂದಾದ್ಮೇಲೆ ಮತ್ತೆ ಮಾಡೋಣ ಅಂತೆ, ಓಕೆ? ಎನಿವೇ, ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಈ ವೀಳ್ಯದಲ್ಲಿ ನೀರಿದೆ, ಈ ರೀತಿ ನೀರಿದ್ರೆ ಅದು ಹೇರ್ ಆಯಿಲು ಬೇಗ ಹಾಳಾಗುತ್ತೆ. ಸೊ ಈ ನೀರನ್ನು ನಾವು ಡ್ರೈ ಮಾಡ್ಕೋಬೇಕು. ಒಂದು ಪ್ಯಾನಲ್ಲಿ ಹಾಕಿ ಲೈಟಾಗಿ ಇದನ್ನು ಬಿಸಿ ಮಾಡ್ಕೊಳ್ಳೋಣ, ಬನ್ನಿ. ಒಂದು ಕೆಲಸ ಮಾಡೋಣ, ಈ ರೀತಿ ವೀಳ್ಯದೆಲೆ ಡ್ರೈ ಮಾಡೋದು ನನಗೆ ಯಾಕೋ ಕಷ್ಟ ಆಗ್ತಾ ಇದೆ, ಬೆಟರ್ ಸ್ವಲ್ಪ ಹೊತ್ತು ಹಾಗೆ ಇಟ್ಟಿರ್ತೀನಿ, ಆಮೇಲೆ ಇದು ಡ್ರೈ ಆಗಲಿ, ಆಮೇಲೆ ನಾವು ಇದನ್ನು ಹೇರ್ ಆಯಿಲ್ ಮಾಡೋಣ. ಫಸ್ಟು ಫೇಸ್ ವಾಶ್ ಪೌಡರ್ ರೆಡಿ ಮಾಡ್ಕೊಳ್ಳೋಣ. ಈಗ ಫೇಸ್ ವಾಶ್ ಪೌಡರ್ ರೆಡಿ ಮಾಡೋಣ. ಇದು ಕಹಿ ಬೇವಿನ ಎಲೆ, ಡ್ರೈ ಸ್ಕಿನ್ ಇರೋರು ಜಾಸ್ತಿ ಕಹಿ ಬೇವನ್ನ ಯೂಸ್ ಮಾಡೋದು ಬೇಡ, ಲೈಟಾಗಿ ಹಾಕಿ ಸಾಕು. ನಾನೊಂದು ಇಷ್ಟು ಎಲೆ ಹಾಕ್ತಾ ಇದ್ದೀನಿ, ಆಮೇಲೆ ಸ್ವಲ್ಪ ಅರಿಶಿನ. ನೆಕ್ಸ್ಟು ಒಂದು ಸ್ವಲ್ಪ ಓಟ್ಸ್ ಹಾಕಿ, ಮತ್ತೆ ಇದರಲ್ಲಿ ಹೆಸರು ಕಾಳು ಒಂದು 2 ಟೇಬಲ್ಸ್ಪೂನ್ ಹಾಕ್ತೀನಿ, ಆಮೇಲೆ ಕಡಲೆಬೇಳೆ ಒಂದು 2 ಟೇಬಲ್ಸ್ಪೂನ್. ಇದ್ರ ಜೊತೆಗೆ ಈ ಡ್ರೈ ತುಳಸಿ ಎಲೆ ಹಾಕಿದ್ರು ನಡೆಯುತ್ತೆ, ಬಟ್ ಇದು ಡ್ರೈ ಇಲ್ಲ, ನಾನು ಇದನ್ನು ಹೇರ್ ಆಯಿಲಿಗೆ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನಾವು ಸ್ಟೋರ್ ಮಾಡಿಕೊಂಡು ಕಹಿ ಬೇವಿನ ಎಲೆ ಹೇಗೆ ಹಾಕಿದ್ವು ಹಾಗೆ ತುಳಸಿ ಎಲೆನ ಹಾಕಲಿಕ್ಕೆ ಟ್ರೈ ಮಾಡೋಣ. ಜೊತೆಗೆ ಪುದೀನ ಎಲೆನೂ ಹಾಕ್ಬೋದು, ಅದೆಲ್ಲ ನಾವು ನೆಕ್ಸ್ಟ್ ಡ್ರೈ ಮಾಡಿ ಇಟ್ಕೊಳ್ಳೋಣ, ಓಕೆ? ಸೊ ಬನ್ನಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ, ಫೇಸ್ ವಾಶ್ ಪೌಡರ್ ರೆಡಿ ಆಗುತ್ತೆ. ಇನ್ನೊಂದು ಏನಂದರೆ ಎಲ್ಲ ಬೇಳೆಗಳನ್ನು ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಳ್ಳೋಣ, ಬೇಕಾದಾಗ ನಾವು ಈ ರೀತಿ ಯೂಸ್ ಮಾಡ್ಕೋಬಹುದು. ಯಾಕಂದರೆ ಫೇಸ್ ವಾಶ್ ಮಾಡ್ತಾ ಇರೋದಲ್ವಾ, ಸೊ ಅದರಲ್ಲೂ ನಾವು ಹೈಜೀನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕಂದರೆ ಅಂಗಡಿಯಲ್ಲಿ ಅವ್ರು ಇಟ್ಟಾಗ ಆಬ್ವಿಯಸ್ಲಿ ಡಸ್ಟು ಅದರಲ್ಲಿ ಸೇರಿಕೊಳ್ಳುತ್ತೆ. ಸೊ ಸ್ವಲ್ಪ ನಾವು ಪ್ರಿಕಾಷನ್ಸ್ ತಗೊಳ್ಳೋಣ, ಓಕೆ? ಇವಾಗ ಫೇಸ್ ವಾಶ್ ಪೌಡರ್ ರೆಡಿ ಆಗ್ತಾ ಇದೆ, ನೋಡೋಣ. ಈಗ ನಮ್ಮ ವೀಳ್ಯದೆಲೆ ಇವಾಗ ಈ ಡ್ರೈ ಆಗ್ತಾ ಇದೆ, ಸಿ ಡ್ರೈ ಆಗ್ತಾ ಇದೆ. ಸೊ ಇದಾಗಲಿ, ನಮ್ಮ ಫೇಸ್ ವಾಶ್ ಪೌಡರ್ ರೆಡಿ ಆಗಿದೆ. ಆದಷ್ಟು ಇದನ್ನ ನೈಸ್ ಆಗಿ ಗ್ರೈಂಡ್ ಮಾಡಿ, ಚೆನ್ನಾಗಿರುತ್ತೆ. ಓಕೆ, ಈಗ ಇದನ್ನ ಹಳೆ ಫೇಸ್ ವಾಶ್ ಪೌಡರ್ ಬಾಟಲ್ ಅಲ್ಲಿ ಹಾಕಿರ್ಲಿಕ್ಕೆ ಆಗಲ್ಲ, ಬಿಕಾಸ್ ಅದರಲ್ಲಿ ಹಳೇದಿದೆ,
ಅದ್ರ ಸ್ವಲ್ಪ ನೀರೆಲ್ಲ ಮಿಕ್ಸ್ ಆಗ್ಬಿಟ್ಟಿದೆ, ಅದು ಬೇಗ ಹಾಳಾಗುತ್ತೆ. ಒಂದ್ ವಾರದಲ್ಲಿ ಖಾಲಿ ಮಾಡ್ತೀನಿ, ನೋ ಪ್ರಾಬ್ಲಮ್. ಬಟ್ ಇವಾಗ ನಾವ್ ಇದನ್ನ ಅಪ್ಪ ಎಕ್ಸ್ಟ್ರಾ ಏನಾದ್ರು ಬಾಕ್ಸ್ ಇದೆಯಾ ಇದ್ರಲ್ಲಿ ಹಾಕಿರ್ತೀವಿ. ಅಕ್ಕ ದೋಸೆ ರೆಡಿ ಮಾಡ್ತಾ ಇದ್ದಾಳೆ, ನೀರ್ ದೋಸೆ. ಆಮೇಲೆ ನಾವ್ ನಿನ್ನೆ ಕೋಕೋನಟ್ ಮಿಲ್ಕ್ ಮಾಡಿ ಕುಡ್ದಿದ್ವಿ, ಅದರ ಒಂದು ಇದಿರುತ್ತಲ್ಲ ಅದು ವೇಸ್ಟೇಜ್ ಅಂತ ಹೇಳಕ್ ಆಗಲ್ಲ, ಕೋಕೋನಟ್ ಇಂದ ಉಳಿದಿದ್ ಭಾಗ ಇರುತ್ತಲ್ಲ, ಸೊ ಅದರ ಚಟ್ನಿ ಮಾಡಿದೀವಿ. ಇನ್ನು ನೀರ್ ದೋಸೆ ರೆಡಿ ಆಗ್ತಾ ಇದೆ. ಅಯ್ಯಬ್ಬ, ಎಸ್, ಫೇಸ್ ವಾಶ್ ಪೌಡರ್ ರೆಡಿ. ಈಗ ಹೇರ್ ಆಯಿಲ್ ಮಾಡೋಣ, ಬನ್ನಿ. ಕಿಚನ್ ರೂಮ್ ಅಲ್ಲಿ ಸಿಕ್ಕಾಪಟ್ಟೆ ಜಿರಳೆಗಳು ಕಾಟ ಸ್ಟಾರ್ಟ್ ಆಗಿದೆ. ಅಕ್ಕ ಇವಾಗ ಒಂದು ಮೂಲೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಿದ್ದಾಳೆ. ಸದ್ಯಕ್ಕೆ ನಾನು ಒಂದು ಹರ್ಬಲ್ ರೆಪ್ಲೆಂಟ್ ತಗೊಂಡು ಬಂದಿದ್ದೀನಿ. ಇದು ಹರ್ಬಲ್ ಕಾಕ್ರೋಚ್ ರೆಪ್ಲೆಂಟ್ ಅಂತ. ಇಲ್ಲಿ ವಾಟರ್ ಟ್ಯಾಂಕ್ ಇದೆ ಅಲ್ವಾ, ಅದರ ಡೌನಿಗೆ ಹೋದ್ರೆ ಅಲ್ಲೇ ಒಂದು ಹರ್ಬಲ್ ಅಂಗಡಿ ಇದೆ, ಆರ್ಗ್ಯಾನಿಕ್ ಪ್ರೊಡಕ್ಟ್ಸ್ ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ನಾನು ನೆಕ್ಸ್ಟ್ ಟೈಮ್ ನಿಮಗೆ ಕರ್ಕೊಂಡು ಹೋಗ್ತೀನಿ. ಅವಾಗ ಬ್ಲಾಗ್ ಮಾಡ್ಬೋದಿತ್ತು, ಬಟ್ ಡ್ಯೂಟಿಯಿಂದ ಬಂದಾಗ ಸುಸ್ತಾಗಿರುತ್ತೆ, ಸೊ ಮಾಡಿಲ್ಲ ನಾನು. ನೆಕ್ಸ್ಟ್ ಟೈಮ್ ಅದನ್ನ ಬ್ಲಾಗ್ ಅಲ್ಲಿ ಆ ಅಂಗಡಿ ಮತ್ತು ಅಲ್ಲಿರುವಂತ ಆರ್ಗ್ಯಾನಿಕ್ ಪ್ರೊಡಕ್ಟ್ಸ್ ಗಳನ್ನೆಲ್ಲ ಆಡ್ ಮಾಡೋಣ ಅಂತ. ಓಕೆ, ಸೊ ಈಗ ಇದನ್ನ ನಾವು ಎಲ್ಲಾ ಮೂಲೆಯಲ್ಲಿ ಸ್ಪ್ರೇ ಮಾಡೋಣ. ಓಕೆ ಬನ್ನಿ ಅಕ್ಕ, ತಗೋ ಇದು ಅದೆಲ್ಲ ತಕ್ಕೊಂಬಿಡಿ. ಸೊ ಬೆಟರ್ ನಾನು ಕ್ಯಾಮ್ರಾನ ಮೊಬೈಲ್ನಲ್ಲಿ ಇಟ್ಬಿಟ್ಟು ಆಮೇಲೆ ನಾವು ಈ ಕೆಲಸ ಸ್ಟಾರ್ಟ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಇವಾಗ ಹೇರ್ ಆಯಿಲ್ ಒಂದು ಮಾಡ್ಬೇಕು ನಾವು. ತುಳಸಿಯಲ್ಲೇ ಇಲ್ಲೇ ಇದೆ, ಆಮೇಲೆ ವೀಳ್ಯದೆಲೆ ಒಣಗಿದೆ, ಇವಾಗೆಲ್ಲ ಹಾಕ್ಬಿಡೋಣ. ಹೇರ್ ಆಯಿಲ್ ಮಾಡೋದು ಹೇಗಂತ ನಿಮಗೆ ಗೊತ್ತಿದೆ, ಸೊ ಬೇಗ ಮಾಡೋಣ ಬನ್ನಿ. ಸ್ವಲ್ಪ ಮೆಂತ್ಯ ಹಾಕೊಳ್ತಾ ಇದ್ದೀನಿ, ತುಳಸಿ ಎಲೆ, ಕರಿಬೇವಿನ ಎಲೆ ಅಥವಾ ಕರಿ ಲೀವ್ಸ್ ಅಂತೀವಲ್ಲ, ನೆಕ್ಸ್ಟು ವೀಳ್ಯದೆಲೆ. ಇದರಲ್ಲಿ ಕಹಿ ಬೇವಿನ ಎಲೆನೂ ಹಾಕೋಣ ಬನ್ನಿ. ಫಸ್ಟ್ ಟೈಮ್ ತೋರಿಸಿದ್ದೆ ಕಹಿಬೇವು ಯಾವ ರೀತಿ ನಾನು ಒಣಸ್ಕೊಂಡು ಇಟ್ಟಿದ್ದೀನಿ ಅಂತ. ಸಿ, ಇದು ಕಹಿಬೇವು. ಸೊ ಇಲ್ಲಿಂದ ನಾವೊಂದು ಸ್ವಲ್ಪ ತಗೊಳ್ಳೋಣ. ಓಕೆ, ಇಷ್ಟು ಸಾಕು. ಇನ್ನು ಸ್ವಲ್ಪ ಹಾಕೋಣ, ಯಾಕಂದ್ರೆ ತುಂಬಾ ಇದೆ ಕಹಿಬೇವು ನಮ್ಮ ಹತ್ರ, ಅದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಎಲ್ಲ ಮಿಕ್ಸ್ ಮಾಡೋಣ. ಸದ್ಯಕ್ಕೆ ನಾನು ಎಳ್ಳೆಣ್ಣೆ, ಆಮೇಲೆ ಈ ಬಾಟಲ್ ಅಲ್ಲಿ ಹರಳೆಣ್ಣೆ ಹಾಕಿದ್ದೆ, ಇದು ಮತ್ತೆ ಕೊಬ್ಬರಿ ಎಣ್ಣೆ, ಈ ಮೂರು ಎಣ್ಣೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಳ್ಳೆಣ್ಣೆಯಲ್ಲಿ ನಿಮಗೆ ದೀಪದ ಎಣ್ಣೆ ಅಂತ ಸಿಗುತ್ತೆ, ಆ ದೀಪದ ಎಣ್ಣೆ ನೀವು ತಲೆಗೆ ಹಚ್ಚೋದು ಬೇಡ, ಇದು ಪ್ಯೂರ್ ಎಳ್ಳೆಣ್ಣೆ. ಸೊ ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ಕ್ವಾಲಿಟಿ ಇದೆ. ಆಕ್ಚುಲಿ ನಾವು ಫಸ್ಟ್ ಎಣ್ಣೆ ಬಿಸಿ ಮಾಡ್ಕೋಬೇಕು, ಆಮೇಲೆ ಎಲ್ಲ ಹಾಕಬೇಕಾಗುತ್ತೆ. ಸೊ ಇದನ್ನ ನಾನು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ತೀನಿ, ಎಣ್ಣೆ ಬಿಸಿ ಮಾಡಿದ್ಮೇಲೆ ನಾವು ಆಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ನ ಆ ಎಣ್ಣೆಯಲ್ಲಿ ಹಾಕೋಣ. ಓಕೆ, ಆಮೇಲೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಮಿಕ್ಸ್ ಮಾಡೋಣ. ಇವಾಗ ಎಣ್ಣೆ ಬಿಸಿ ಮಾಡಿ ಆಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಈ ಎಣ್ಣೆಯಲ್ಲಿ ಹಾಕೋಣ. ಓಕೆ ಬನ್ನಿ, ಎಣ್ಣೆ ತುಂಬಾ ಬಿಸಿ ಮಾಡೋದು ಬೇಡ, ಸ್ವಲ್ಪ ಬಬಲ್ಸ್ ಬಂದ ತಕ್ಷಣನೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಆ ಎಲ್ಲ ಇಂಗ್ರೀಡಿಯೆಂಟ್ಸ್ ಅಲ್ಲಿರೋ ಗ್ರೀನರಿ ಇರುತ್ತಲ್ವಾ ಅದೆಲ್ಲ ಎಣ್ಣೆಯಲ್ಲಿ ಬಿಡ್ಕೋಬೇಕು, ಅಲ್ಲಿ ತನಕ ಕಾಯಿಸ್ತಾ ಇರಿ. ಮ್ಯಾಕ್ಸಿಮಮ್ ಅಂದ್ರೆ 20 ಮಿನಿಟ್ಸ್ ಕಾಯಿಸಿದ್ರೆ ಸಾಕು. ಆಮೇಲೆ ಆ ಎಣ್ಣೆನ ಹಾಗೆ ಇದ್ರಲ್ಲೇ ಒಂದು ಒಂದಿನ ಫುಲ್ ಬಿಡೋದು ಒಳ್ಳೇದು. ಆಮೇಲೆ ನಾವು ಗಾಜಿನ ಬಾಟಲ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಕಾಣಿಸ್ತಿರ್ಬೋದು ಎಣ್ಣೆ ಈಗ ಬಿಸಿ ಆಗಿದೆ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ರಲ್ಲಿ ಹಾಕಿ ಒಂದ್ 20 ನಿಮಿಷ ಬಿಸಿ ಮಾಡ್ಕೊಳ್ಳೋಣ. ಓಕೆ, ಎಸ್, ನಮ್ ಆಯಿಲ್ ರೆಡಿ ಆಗಿದೆ. ಇದನ್ನ ಒಂದು ಗಾಜಿನ ಬಾಟಲಿಗೆ ಹಾಕಿ ಇಡಬೇಕು. ಈಗ ಅಕ್ಕ ಅದನ್ನ ವಾಶ್ ಮಾಡ್ತಾ ಇದ್ದಾಳೆ. ನಾಳೆ ನಾವು ಇದರಿಂದ ಆಯಿಲ್ ತೆಗೆದು ಗ್ಲಾಸ್ ಬಾಟಲ್ ಅಲ್ಲಿ ಹಾಕಿರೋಣ.
ಇವಾಗ ನಾನು ಫ್ರೆಶ್ ಆಗಿ ಬರ್ತೀನಿ, ನಾವು ಸೀದಾ ರೆಡಿ ಆಗಿ ಚಿಕ್ಕಪೇಟೆಗೆ ಹೋಗೋಣ. ಓಕೆ, ಸೊ ಬನ್ನಿ. ಈ ಫೇಸ್ ವಾಶಿಗೆ ಒಂದು ಇಂಗ್ರೀಡಿಯೆಂಟ್ ನಾವು ಮಿಸ್ ಮಾಡಿದ್ದೀವಿ, ನಿಂಬೆ ಹಣ್ಣಿನ ಸಿಪ್ಪೆ. ನಂಗೆ ಮರೆತೆ ಹೋಯಿತು. ಸೊ ಇರಲಿ, ಅದು ನಾನು ನೆಕ್ಸ್ಟ್ ಮತ್ತೆ ಮಿಕ್ಸ್ ಮಾಡ್ಕೊತೀನಿ. ಇವಾಗ ನಾವು ರೆಡಿ ಆಗ್ತಾ ಇದ್ದೀವಿ, ನಾವು ಸೀದಾ ಚಿಕ್ಕಪೇಟೆಗೆ ಹೋಗೋಣ. ಆನ್ ದ ವೇ ಮಾತಾಡೋಣ, ಇಲ್ಲಾಂದರೆ ಡೈರೆಕ್ಟ್ ಮಾರ್ಕೆಟಲ್ಲಿ ಸಿಗೋಣ. ಓಕೆ, ಹಳೆ ಅಲ್ಯೂಮಿನಿಯಂ ಪಾತ್ರೆ ತಗೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ, ಬಟ್ ಸುಮ್ಮನೆ ಎಕ್ಸ್ಟ್ರಾ ಲಗೇಜ್ ಆಗುತ್ತೆ. ನೆಕ್ಸ್ಟ್ ಅಮ್ಮ ಬರ್ತಾ ಇದ್ದಾರೆ, ನಮ್ಮನೆಗೋಸ್ಕರ ಪಾತ್ರೆ ತಗೊಂತೀವಲ್ಲ, ಆ ಟೈಮಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಓಕೆ, ಚಿಕ್ಕಪೇಟೆ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಬೆಂಗಳೂರಲ್ಲಿ ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಮೆಟ್ರೋಲಿ ಹೋಗೋದಾದರೆ ಡೈರೆಕ್ಟ್ ಚಿಕ್ಕಪೇಟೆಗೆ ಒಂದು ಸ್ಟಾಪ್ ಸಿಗುತ್ತೆ ನಮಗೆ. ನಾನು ಓಕೆ ಈಗ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ, ಸೊ ಹೋಗೋಣ ಬನ್ನಿ. ಇವತ್ತು ಚಿಕ್ಕಪೇಟೆಯಲ್ಲಿರೋ ಸಂತೆಯನ್ನು ಸಂಡೇ ಬಜಾರ್ ಅಂತ ಹೇಳ್ತಾರೆ, ಚೋರ್ ಬಜಾರ್ ಅಂತಲೂ ಹೇಳ್ತಾರೆ. ಅಲ್ಲಿ ಸೆಕೆಂಡ್ ಹ್ಯಾಂಡ್ ಥಿಂಗ್ಸ್ಗಳೆಲ್ಲ ಜಾಸ್ತಿ ಸೇಲ್ ಆಗುತ್ತೆ ಅಂತೆ. ಲಾಸ್ಟ್ ಟೈಮ್ ಹೋಗಿದ್ವಿ ನಾವು, ಬಟ್ ನಾನು ಅಷ್ಟು ಡೀಟೇಲ್ ಆಗಿ ನೋಡಕ್ಕೆ ಹೋಗಿಲ್ಲ. ಇವತ್ತು ನಾವು ಜಾಸ್ತಿ ಸುತ್ತಾಡಲ್ಲ, ನಾವು ಹೋಗ್ತಾ ಇರೋದು ಕುಕ್ವೇರ್ಸ್ ತಗೊಳ್ಳಿಕ್ಕೆ ಮಾತ್ರ. ಸೊ ಸುಮ್ಮನೆ ಎನರ್ಜಿ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ನಾವು ಒಂದು ಒಳ್ಳೆ ಕ್ಯಾಮ್ರಾ ತಗೊಂಡಿದ್ಮೇಲೆ ನೆಕ್ಸ್ಟ್ ಟೈಮ್ ಬೇಕಾದ್ರೆ ಫುಲ್ ಡೀಟೇಲ್ ಆಗಿ ಆ ಬಜಾರ್ನ ಸುತ್ತಾಣ ಅಂತೆ. ಓಕೆ, ಸೊ ಬನ್ನಿ ಹೋಗೋಣ. ಇವತ್ತು ಸಂಡೇ ಆಗಿರೋದ್ರಿಂದ ಜನ ಸ್ವಲ್ಪ ಕಡಿಮೆ ಇದ್ದಾರೆ ಅಂತ ಅಕ್ಕ ಹೇಳ್ತಾ ಇದ್ದಾಳೆ. ಚಿಕ್ಕಪೇಟೆಯಲ್ಲಿ ಕಡಿಮೆ ರೇಟ್ ಇರುತ್ತೆ ಅಂತ ಹೇಳ್ತಾರೆ, ಒಳ್ಳೆ ಥಿಂಗ್ಸ್ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೇನೋ ಅಷ್ಟು ಏನೋ ಅನಿಸಿಲ್ಲ, ಬೆಟರ್ ನಾವು ಒಂದು ಒಳ್ಳೆ ಶಾಪಲ್ಲೇ ತೊಗೊಳ್ಳೋಣ. ಆಮೇಲೆ ಮನೇಲಿ ಸುಮಾರು ಸಿಲ್ವರ್ ಪಾತ್ರೆಗಳಿದೆ, ಅಲ್ಯೂಮಿನಿಯಂ ಪಾತ್ರೆಗಳಿದೆ, ಅದನ್ನು ನಾವು ಎಕ್ಸ್ಚೇಂಜ್ ಮಾಡಿ ಆಮೇಲೆ ಕುಕ್ಕರ್ನ ತೊಗೊಳ್ಳೋಣ. ಸೊ ಬಂದು ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ, ಮತ್ತೇನಿಲ್ಲ. ಅಯ್ಯವ್ವ ಸಾಕಾಯ್ತು ನಮಗೆ, ಈಗ ಪುಣ್ಯನ ಮನೆಗೆ ಬಂದಿದ್ದೀವಿ, ಸ್ವಲ್ಪ ಹೊತ್ತು ಇಲ್ಲೇ ರೆಸ್ಟ್ ಮಾಡೋಣ, ಆಮೇಲೆ ಮನೆಗೆ ಹೋಗೋಣ, ಬ್ಲಾಗ್ನ ಮುಗಿಸೋಣ. ಯಾಕಂದರೆ ಇವತ್ತು ನಂಗೆ ಬ್ಲಾಗ್ ಮಾಡೋಕ್ಕೆ ಮನಸ್ಸಿಲ್ಲ, ಇವತ್ತು ಏನು ಅಂದ್ಕೊಂಡು ಬಂದ್ವಿ ಅದು ಯಾವುದು ತೊಗೊಳಕ್ಕೆ ಆಗಿಲ್ಲ ನಮಗೆ. ಅಲ್ಲ, ಪುಣ್ಯ ಇವತ್ತು ರೂಮಲ್ಲಿ ಇಲ್ಲ, ಮೇ ಬಿ ಅವಳು ಚಿಕ್ಕಪೇಟೆಗೆ ಹೋಗಿರ್ಬೋದಲ್ಲ ಅಕ್ಕ. ಅವಳು ಬೆಳಿಗ್ಗೆ ಅಕ್ಕನಿಗೆ ಹೇಳ್ತಾ ಇದ್ಲು ಚಿಕ್ಕಪೇಟೆಗೆ ಹೋಗಬೇಕು ಅಂತ, ಮೇ ಬಿ ಅವಳು ಹೋಗಿದ್ದಾಳೆ ಅನ್ಸುತ್ತೆ. ಈಗ ಸ್ವಲ್ಪ ಇಲ್ಲೇ ರೆಸ್ಟ್ ಮಾಡೋಣ, ಇದು ಕೂಡ ನಮ್ಮನೆ ಇದ್ದ ಹಾಗೆ ಅಕ್ಕನ ಹತ್ರ ಒಂದು ಕೀ ಇದೆ ಬೇರೆ, ಅವಳೇ ಈಗ ಡೋರ್ ಓಪನ್ ಮಾಡಿದ್ದು, ನನಗೆ ಗೊತ್ತಿಲ್ಲ ಅವಳ ಹತ್ರ ಕೀ ಇರೋದು. ಸೊ ನನಗೆ ಆ ಫೀಲಿಂಗ್ ಇವಾಗ ಬಂದ್ಬಿಡ್ತಿದ್ದು ನಮ್ಮನೇನೆ ಅಂತ. ಎಸ್ ಸಿ, ಪುಣ್ಯ ಸ್ಯಾರಿಗೆ ಡಿಸೈನ್ ಹಾಕಿರೋದು ತೋರಿಸ್ತೀನಿ, ಇಷ್ಟೇ ಹಾಕಿರೋದು ಅನ್ಸುತ್ತಲ್ಲ ಅಕ್ಕ. ಅಷ್ಟೇ ಟ್ರೈ ಮಾಡಿರೋದು, ಟ್ರೈ ಮಾಡಿದಾಳೆ ಹೆಂಗ್ ಕಾಣುತ್ತೆ ಅಂತ ನೋಡಿದಾಳೆ. ಇದು ಪ್ಲೇನ್ ಇದ್ರೆ ಚಂದ ಕಣೆ, ಚಂದ ಇತ್ತು ಅದೇನೋ ಅಫಿಷಿಯಲ್ ಆಗಿದೆ ಇದು. ಈ ಸ್ಯಾರಿ ನಾವು ಹಾಕುವ ಆದಷ್ಟು ಬೇಗ ಕೊಡ್ತಾಳೆ ಅವಳು, ಏನ್ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಹಠ ಮಾಡ್ಬೇಕಷ್ಟೇ. ಮಾರ್ನಿಂಗ್ ಇಂದ ಎನೆಮ್ಮ ಬಗ್ಗೆ ನಾನೇನು ಮಾತಾಡೇ ಇಲ್ಲ, ಸೊ ಒಂದು ಅಪ್ಡೇಟ್ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಎನೆಮಾವನ್ನು ನಾನು ನಿನ್ನೆಗೆ ಸ್ಟಾಪ್ ಮಾಡಿದ್ದೀನಿ, ಹೋದ ವಾರ ಸಂಡೇ ಸ್ಟಾರ್ಟ್ ಮಾಡಿದ್ದು. ಸೊ ನಿನ್ನೆ ಸ್ಯಾಟರ್ಡೆ, ನಿನ್ನೆ ತನಕ ನಾನು ಮಾಡಿದ್ದೀನಿ, 7 ಡೇಸ್ ಆಗಿದೆ. ಸೊ ಇನ್ನು ಸಾಕು, ಇನ್ನು ನಾನು ಅದು ಮಾಡಲ್ಲ, ಇನ್ನು ನಾವು ವಾರದಲ್ಲಿ ಒಂದು ಸಲ ಮಾಡೋಣ, ಎವ್ರಿ ಸಂಡೇ ಎನೆಮ ಮಾಡ್ತೀನಿ, ಆಮೇಲೆ ನೀಡಿದರೆ ಮಾತ್ರ ಮಾಡ್ತೀನಿ. ಸೊ ಅಷ್ಟೇ. ಇನ್ನೊಂದಿದೆ ಕುಂಜಲ್ ಕ್ರಿಯೆ ಅಂತ, ಅದು ನಾವು ಜಾಸ್ತಿ ನೀರು ಕುಡಿದ್ಬಿಟ್ಟು ಅಂದರೆ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು, ಆ ನೀರನ್ನು ಮತ್ತೆ ವಾಮಿಟ್ ಮಾಡಿ ನಾವು ಹೊರಗೆ ತೆಗಿಬೇಕು. ಆ ರೀತಿ ಮಾಡಿದರೆ ನಮ್ಮ ಆ್ಯಸಿಡಿಟಿನ ಕಡಿಮೆ ಮಾಡುತ್ತೆ. ಯಾರೋ ಒಬ್ರು ಕೇಳಿದರು ಸೋನು ಆ್ಯಸಿಡ್ ರಿಫ್ಲೆಕ್ಷನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಸೊ ಅದು ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದ್ದೀನಿ, ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ನಂಗೆ ಟೈಮ್ ಸಿಗ್ತಾ ಇಲ್ಲ. ಆ್ಯಸಿಡ್ ರಿಫ್ಲೆಕ್ಷನ್ ಬಗ್ಗೆ ಡೀಟೇಲ್ ವಿಡಿಯೋ ಬರುತ್ತೆ. ಸೊ ನನಗೂ ಸ್ವಲ್ಪ ಆ್ಯಸಿಡ್ ರಿಫ್ಲೆಕ್ಷನ್ ಪ್ರಾಬ್ಲಮ್ ಇದೆ, ಊಟ ಮಾಡಿದ ತಕ್ಷಣವೇ ಹುಳಿ ತೇಗ್ ಬರುತ್ತೆ, ಕೆಲವು ಟೈಮು ತಿಂದಿದ್ದು ಊಟ ಹೊರಗೆ ಬರುತ್ತೆ, ಒಂದು ಸ್ವಲ್ಪ ಹೊರಗೆ ಬರುತ್ತೆ, ಹೊಟ್ಟೆ ಉಬ್ಬರಿಕೆ ಕಾಣಿಸ್ಕೊಳ್ಳುತ್ತೆ,
ಇವೆಲ್ಲ ಲಕ್ಷಣಗಳು ಆ್ಯಸಿಡ್ ರಿಫ್ಲೆಕ್ಷನ್ ಇಂದು. ಸೊ ಏನು ನನಗೆ ಗೊತ್ತಿರೋಷ್ಟು ಹೇಳ್ತಾ ಇದ್ದೀನಿ ಅಷ್ಟೇ, ಮೇ ಬಿ ಇನ್ನೂ ಬಾಕಿ ಲಕ್ಷಣಗಳೆಲ್ಲ ಇರುತ್ತೆ. ಸೊ ನಾವು ಅದನ್ನು ಡೀಟೇಲಾಗಿ ಸ್ಟಡಿ ಮಾಡಿನೇ ನಾನು ನಿಮ್ಮ ಮುಂದೆ ಅದು ತರ್ತೀನಿ, ಆ ವಿಡಿಯೋ ತರ್ತೀನಿ ಆದಷ್ಟು ಬೇಗ. ರೂಮಿಂದ ಜೋಶಿಂದನೇ ಹೊರಟಿದ್ವಿ, ಚಿಕ್ಕಪೇಟೆಗೆ ಬಂದ್ವಿ. ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ಒಂದಷ್ಟು ಕಡೆ ನೋಡಿದ್ವಿ, ಬಟ್ ಎಲ್ಲೂ ನಮಗೆ ಇಷ್ಟ ಆಗಿಲ್ಲ. ಇನ್ನೊಂದೇನೆಂದರೆ ಆ ಸೇಮ್ ಪಾತ್ರೆನ ಆನ್ಲೈನಲ್ಲಿ ಚೆಕ್ ಮಾಡಿದರೆ ತುಂಬ ಕಡಿಮೆ ಬೆಲೆಗಿದೆ. ಫಾರ್ ಎಕ್ಸಾಂಪಲ್, 1,500 ರೂಪಾಯಿಗೆ ಆನ್ಲೈನಲ್ಲಿ ಅಮೆಝಾನಲ್ಲಿ ತೋರಿಸ್ತಾ ಇದೆ, ಅದೇ ಪಾತ್ರೆ ಅಲ್ಲಿ 2,200 ಅಂತ ಹೇಳ್ತಾ ಇದೆ. ತುಂಬ ಜನ ಹೇಳ್ತಾರೆ ಚಿಕ್ಕಪೇಟೆಯಲ್ಲಿ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ. ಸಿಗುತ್ತೆ, ಬಟ್ ಅದು ಸೆಕೆಂಡ್ ಹ್ಯಾಂಡ್ ಐಟಮ್ ಮಾತ್ರ, ಬಟ್ ಅದು ಚೆನ್ನಾಗಿರಲ್ಲ. ಯೂಸ್ ಮಾಡಿ ಅವ್ರಿಗೆ ಬೇಡ ಅಂತಲೇ ಕೊಟ್ಟಿರ್ತಾರೆ. ನಾವು ಅದನ್ನು ನೋಡ್ಕೊಂಡು ಹೋದರೆ ಸುಮ್ಮನೆ ಎನರ್ಜಿ ವೇಸ್ಟು, ನಾವೇನೂ ಅಲ್ಲಿ ಸೇವ್ ಮಾಡೋಕ್ಕಾಗಲ್ಲ, ನಾವು ಅಂದ್ಕೊಂಡಿದ್ದ ಪ್ರಾಡಕ್ಟ್ ನಮಗೆ ಸಿಗಲ್ಲ. ನಮ್ಮಕ್ಕ ಯಾವಾಗಲೂ ಒಂದು ಡೈಲಾಗ್ ಬಿಡ್ತಾಳೆ, 1 ರೂಪಾಯಿ ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ಒಳ್ಳೆ ಥಿಂಗೆ ತರಬೇಕು ಅಂದರೆ ಒಳ್ಳೆ ಐಟಮ್ನೇ ನಾವು ತೊಗೊಂಬರ್ಬೇಕು ಅಂತ. ಸೊ ಇನ್ಮೇಲೆ ನಾನು ಚಿಕ್ಕಪೇಟೆಗಂತೂ ಹೋಗೋದಿಲ್ಲ, ಬಿಕಾಸ್ ನನಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಫೈನಲಿ ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡಿ ಒಂದು ಪೇರ್ಲೆ ಹಣ್ಣು ತಿನ್ಕೊಂಡು ಆಮೇಲೆ ಆನ್ ದ ವೇಲಿ ನಮಗೆ ಡ್ರೈ ಫ್ರೂಟ್ಸ್ ಒಂದು ಸಿಕ್ತು. ನಮ್ಮನೆ ಹತ್ರ ಬಾದಾಮಿ ನಾವು ಯಾವಾಗಲೂ ತೊಗೊಳೋದ್ರಿಂದ ನಂಗೆ ರೇಟ್ ಗೊತ್ತಿದೆ, 780 ರೂಪಾಯಿ ಕೆಜಿಗೆ, ಬಟ್ ಇಲ್ಲಿ 720 ರೂಪಾಯಿ ಇತ್ತು. ಅದಕ್ಕೋಸ್ಕರ ಎಲ್ಲ ಡ್ರೈ ಫ್ರೂಟ್ಸು ಒಂದು 4-5 ರೀತಿ ಡ್ರೈ ಫ್ರೂಟ್ಸು 1.5 ಕೆಜಿ ತೊಗೊಂಡು ನಾವು ಸೀದಾ ಬಂದ್ವಿ. ನಮ್ಮ ಪುಣ್ಯ ಇಷ್ಟೊತ್ತಾದರೂ ಬಂದಿಲ್ಲ, ನಮ್ಮದು ಒಂದು ನಿದ್ದೆನೇ ಆಯಿತು, ನಾವು ಮನೆಗೆ ಹೋಗೋಣ. ಸೊ ಬನ್ನಿ, ವ್ಲಾಗ್ ನಿಲ್ಸೋಣ ಅಲ್ಲ ಅಕ್ಕ? ಸಾಕು ವ್ಲಾಗ್ ಇವತ್ತಿಗೆ ಇಷ್ಟೇ, ಆದಷ್ಟು ಬೇಗ ಮತ್ತೆ ಸಿಗೋಣ. ಸೊ ನಮ್ಮ ಕೊನೆಯ ಮಾತನ್ನ ಹೇಳ್ತಾ ಮುಗಿಸೇ ಬಿಡೋಣ, ಓಕೆ? ಬದುಕಿ ಬದುಕಲು ಬಿಡಿ, ಚಲೋ.